ನಮಸ್ಕಾರ ಪ್ರಿಯ ವೀಕ್ಷಕರೇ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳೋಣ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿ ಅವರು ನಮ್ಮೊಂದಿಗೆ ಇದ್ದಾರೆ ಗುರುಜಿ ರವರಿಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ದೈಹಿಕ ಆರೋಗ್ಯದ ಬಗ್ಗೆ ಅದರಲ್ಲಿ ಆಹಾರ ಕ್ರಮದ ಬಗ್ಗೆ ಬಹಳ ವಿವರವಾಗಿ ಗುರುಜಿ ಅವರು ತಿಳಿಸಿ ಕೊಟ್ಟಿದ್ದಾರೆ ಹೇಗೆ ಊಟ ಮಾಡಬೇಕು ಎಷ್ಟು ಊಟ ಮಾಡಬೇಕು ಎಷ್ಟು ಸಲ ಊಟ ಮಾಡಬೇಕು ಅನ್ನೋದನ್ನ ವಿವರವಾಗಿ ತಿಳಿಸಿ ಕೊಟ್ಟಿದ್ದಾರೆ ಹಾಗೆ ಗುರುಜಿ ಅವರು ಚಟುವಟಿಕೆಯ ಬಗ್ಗೆನೂ ತಿಳಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಎಷ್ಟು ಚಟುವಟಿಕೆ ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ಸಮಯ ಮಾಡಬೇಕು ಅದನ್ನೆಲ್ಲ ದಯವಿಟ್ಟು ಸರಳವಾಗಿ ವಿವರವಾಗಿ ತಿಳಿಸಿ ಕೊಡ್ತೀರಾ ಗುರುಜಿ ಅವರೇ ಚಟುವಟಿಕೆ ಇಂದನೇ ನಾವು ಆ ಒಂದು ವಿಚಾರವನ್ನು ಶುರು ಮಾಡಿದ್ದು ಈ ಆಹಾರ ಪದ್ಧತಿಗೆ ಹೋದಾಗ ಅಲ್ಲಿ ಆಗ್ತಾ ಇರತಕ್ಕಂತ ಸಮಸ್ಯೆಗಳನ್ನು ನಾವು ಜಾಸ್ತಿ ವಿಶ್ಲೇಷಣೆ ಮಾಡ್ತಾ ಚಟುವಟಿಕೆ ಒಂದು ಸ್ವಲ್ಪ ಕಡಿಮೆ ಆಯಿತು ಚಟುವಟಿಕೆ ಅಂತಂದ್ರೆ ಇನ್ನೇನೋ ಸೇರಿಸಿ ಜೀವನದಲ್ಲಿ ಪ್ರತಿದಿತ್ಯದ ಒಂದು ಅಳವಡಿಕೆನ ಮಾಡ್ಕೋಬೇಕು ಅನ್ನೋ ತರ ಅಲ್ಲ ವ್ಯಾಯಾಮ ಮಾಡ್ತೀರಾ ಯೋಗ ಮಾಡ್ತೀರಾ ಪ್ರಾಣಾಯಾಮ ಮಾಡ್ತೀರಾ ಧ್ಯಾನ ಮಾಡ್ತೀರಾ ನಿಮ್ಮ ಅಂದಿನ ಜೀವನದ ಶೈಲಿಯಲ್ಲಿ ಇನ್ಯಾವುದಾದರೂ ಒಂದು ಶಿಸ್ತುಬದ್ಧ ಕ್ರಮವನ್ನು ಇಟ್ಟುಕೊಂಡು ದೇಹ ಮನಸ್ಸನ್ನು ಒಂದು ಸಮತೋಲನಕ್ಕೆ ತರುವಂತ ಕಾರ್ಯಕ್ರಮವನ್ನು ನೀವು ಅಳವಡಿಸ್ಕೋಬೇಕು ಇದರ ಜೊತೆಗೆ ಪ್ರತಿನಿತ್ಯ ನೀವು ಮಾಡುವಂತ ಕೆಲಸ ಕಾರ್ಯಗಳು ಈಗ ಗೃಹಿಣಿ ಆದರೆ ಮನೆಯಲ್ಲಿ ಇರತಕ್ಕಂತ ಕೆಲಸ ಕಾರ್ಯಗಳದ್ದು ಅವರದೇ ಆದಂತ ಒಂದು ವೇಳಾಪಟ್ಟಿ ಇರುತ್ತೆ ಕೆಲಸಕ್ಕೆ ಹೋಗುವವರು ಅಂದರೆ ಅವರು ಫ್ಯಾಕ್ಟರಿಗೆ ಹೋಗಬಹುದು ಕಚೇರಿಗೆ ಹೋಗಬಹುದು ಅವರದೇ ಆದಂತ ಒಂದು ವೇಳಾಪಟ್ಟಿ ಇರುತ್ತೆ ಅದನ್ನ ಕ್ರಮಬದ್ಧವಾಗಿ ಇಷ್ಟಪಟ್ಟು ಮಾಡುವಂತ ಒಂದು ಮನಸ್ಥಿತಿ ಇರಬೇಕು ಆ ದೇಹ ಚಟುವಟಿಕೆಯಿಂದ ಕೂಡಿರಬೇಕು ಅಂತಂದ್ರೆ ಈಗ ಉದಾಹರಣೆಗೆ ಶನಿವಾರ ಭಾನುವಾರ ಆರಾಮಾಗಿ ಇರ್ತೀರಾ ಸೋಮವಾರ ಬೆಳಗ್ಗೆ ಏಳಬೇಕು ಅಂತ ತಕ್ಷಣ ಎಷ್ಟು ಜನ ಹಾ ಸೋಮವಾರ ಆಯ್ತು ನಾನು ಎದ್ದು ಇವತ್ತು ಕೆಲಸಕ್ಕೆ ಹೋಗಬೇಕು ಅಂತ ಎಷ್ಟು ಜನ ಅಷ್ಟು ಉತ್ಸಾಹವಾಗಿ ಹೋಗ್ತಾರೆ ಓ ಸೋಮವಾರ ಬಂತಲ್ಲಪ್ಪ ಅಂತ ಅದೇ ಶುಕ್ರವಾರ ಕೆಲಸ ಕಾರ್ಯ ಮಾಡಬೇಕಾದ್ರೆ ಮಾತ್ರ ಉತ್ಸಾಹ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಆ ಶನಿವಾರ ಭಾನುವಾರ ಬಂತು ಆರಾಮಾಗಿರ್ಬೋದು ಅಂತ ಅದೇ ಉತ್ಸಾಹ ಸೋಮವಾರ ಮಂಗಳವಾರದಿಂದ ಇಡೀ ವಾರದ ತನಕವೂ ಸಮರ್ಪಕವಾಗಿರಬೇಕು ಅಂದರೆ ದೇಹ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಅರ್ಥ ವಿದ್ಯಾರ್ಥಿಗಳಿಗೆ ಅವರು ಶಾಲೆಗೆ ಹೋಗೋದು ಬಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಹೋಮ್ವರ್ಕ್ಗಳು ಮಾಡೋದು ಅಥವಾ ಇನ್ನೇನಾದರೂ ಟ್ಯೂಷನ್ಗೆ ಹೋಗೋದಿದ್ರೆ ಅದು ಅವ್ರಿಗೆ ಇನ್ಯಾವುದಾದ್ರೂ ಪ್ರಾಜೆಕ್ಟ್ ವರ್ಕ್ಗಳು ಕೊಟ್ಟಿರ್ತಾರೆ ಅದನ್ನು ಮಾಡೋದು ಯಾವುದೇ ಕೆಲಸ ಕಾರ್ಯವನ್ನು ನಮ್ಮ ನಮ್ಮ ಜೀವನದಲ್ಲಿ ನಾವು ವಹಿಸ್ಕೊಂಡಿದ್ದೇವೆ ಅದನ್ನು ಸಮರ್ಪಕವಾಗಿ ಮಾಡುವಂತಹ ಒಂದು ದೈಹಿಕ ಸಾಮರ್ಥ್ಯ ಇರಬೇಕು ಅಂದರೆ ಅಷ್ಟನ್ನು ಹೊರತುಪಡಿಸಿ ಅದಕ್ಕೆ ಪೂರಕವಾಗುವಂಥ ಕೆಲವು ಉತ್ತಮ ಅಭ್ಯಾಸಗಳನ್ನು ನಾವು ಇಟ್ಕೋಬೇಕಾಗುತ್ತೆ ಆವಾಗಲೇ ಹೇಳಿದಾಗೆ ವಾಕಿಂಗ್ ಇರ್ಬೋದು ಜಾಗಿಂಗ್ ಇರ್ಬೋದು ಯೋಗ ಪ್ರಾಣಾಯಾಮ ಧ್ಯಾನಗಳು ಇತ್ಯಾದಿ ಯಾವುದಾದ್ರೂ ಒಂದು ಚಟುವಟಿಕೆಯನ್ನು ನಾವು ಒಂದು ಜೀವನದ ಪ್ರತಿನಿತ್ಯದ ಅವಿಭಾಜ್ಯ ಅಂಗ ಅಂತ ಹೇಳಿ ನಾವು ಇಟ್ಕೊಳ್ಳೋದು ತುಂಬ ಅನುಕೂಲ ಆಗುತ್ತೆ ಅದು ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಗುರುಜಿ ಅವರೇ ಬೆಳಿಗ್ಗೆ ಹೊತ್ತು ತುಂಬ ಪ್ರಶಸ್ತವಾಗಿರತಕ್ಕಂತಹ ಒಂದು ಸಮಯ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಆನಂತರ ಇವುಗಳನ್ನು ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು ಏನಕ್ಕೆ ಅಂದರೆ ಇಂತಹ ಚಟುವಟಿಕೆಗಳಲ್ಲಿ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎರಡನ್ನು ನಾವು ಹೊಂದಾಣಿಕೆ ಮಾಡಿ ಹೇಳೋದಾದರೆ ಅರ್ಧ ಹೊಟ್ಟೆ ಅಥವಾ ಖಾಲಿ ಹೊಟ್ಟೆಯಲ್ಲಿ ಮಾಡ್ತಕ್ಕಂಥದ್ದು ತುಂಬ ಸೂಕ್ತ ಊಟ ಮಾಡಿದ ತಕ್ಷಣ ನಾವು ಇದು ಈ ಥರ ಚಟುವಟಿಕೆಗಳನ್ನು ಇಟ್ಕೊಳ್ಳೋದು ಸಾಧ್ಯ ಕಷ್ಟನೂ ಹೌದು ಮತ್ತು ಒಳ್ಳೆಯದು ಅಲ್ಲ ಈಗ ಬೆಳಿಗ್ಗೆ ಆಗಲ್ಲ ಕೆಲವರಿಗೆಲ್ಲ ಬೆಳಿಗ್ಗೆ ಬೇಗ ಹೊರಡಬೇಕಾಗತ್ತೆ ಅಂಥವರು ಯಾವ ಸಮಯದಲ್ಲಿ ಮಾಡಬೇಕು ಸಾಯಂಕಾಲ ಮಾಡಬಹುದು ಸಾಯಂಕಾಲ ಅಂದಾಜು ಸಾಯಂಕಾಲ ಅಂದರೆ ಅವರು ಅವರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಬಂದ ನಂತರ ಈಗ ಉದಾಹರಣೆಗೆ ಮಧ್ಯಾಹ್ನ ಒಂದು ಎರಡು ಗಂಟೆಗೋ ಎರಡೂವರೆಗೋ ಒಂದೂವರೆಗೋ ಅವರ ಕೆಲಸಕ್ಕೆ ಅನುಗುಣವಾಗಿ ಆಹಾರ ಸೇವನೆ ಮಾಡುವಂಥ ಒಂದು ವೇಳಾಪಟ್ಟಿಯನ್ನು ಇಟ್ಕೊಂಡಿರ್ತಾರೆ ಅಲ್ಲಿಂದ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಬಿಟ್ಟು ನಂತರ ಇಂತಹ ಒಂದು ಚಟುವಟಿಕೆಗಳನ್ನು ಅಳವಡಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ ದಿನನಿತ್ಯ ಮಾಡಬೇಕು ಅಂತ ಹೇಳ್ತೀರಾ ನೀವು ಖಂಡಿತ ಮಾಡಬೇಕು ದಿನನಿತ್ಯ ಊಟ ಮಾಡೋದನ್ನು ಹೇಗೆ ಮರೆಯಲ್ವೋ ಅದೇ ಥರ ಚಟುವಟಿಕೆಯಿಂದ ಇರೋದನ್ನು ನಾವು ಮರೆಯಬಾರದು ತುಂಬ ಅನಿವಾರ್ಯ ಆದರೆ ಈಗ ಎಷ್ಟೊಂದು ಕಡೆ ಸಂಘ ಸಂಸ್ಥೆಗಳಲ್ಲಿ ಆಗಲಿ ಕೆಲವು ಸಾರಿ ಅದನ್ನು ನಾವು ನೋಡಿರ್ತೇವೆ ಪರ್ಸನಲ್ ಅಡ್ವೈಸರ್ಸ್ ಅವರೆಲ್ಲ ದಿನನಿತ್ಯ ಆಗಲ್ಲ ಅಂದರೆ ದಿನ ಬಿಟ್ಟು ದಿನ ಮಾಡಿ ವಾರಕ್ಕೆ ಎರಡು ಬಾರಿ ಆದರೂ ಮಾಡಿ ಇತ್ಯಾದಿ ಇವೆಲ್ಲ ಏನು ಅಂದರೆ ಈ ಒಂಥರ ಡಿಸ್ಕೌಂಟ್ ಸೇಲ್ಗಳು ಮಾರ್ತಾರಲ್ಲ ಹಾಗೆ ಆರೋಗ್ಯದಲ್ಲೂ ನಾವು ಡಿಸ್ಕೌಂಟ್ ಹಾಕ್ಕೊಂಡು ಒಂದು ಏನೋ ಒಂದು ಕ್ರಮ ಕೆಲವು ಸಾರಿ ಅದನ್ನು ಏನಕ್ಕೆ ಅನಿವಾರ್ಯ ಅಂತ ಹೇಳ್ತೀವಿ ಅಂದರೆ
ಕೊನೆಯ ಪಕ್ಷ ಅಷ್ಟನ್ನಾದರೂ ಮನಸ್ಸಿನಲ್ಲಿಟ್ಟುಕೊಂಡು ಚಟುವಟಿಕೆಯಿಂದ ಇರೋದನ್ನು ಅವರ ಒಂದು ವಾರದ ವೇಳಾಪಟ್ಟಿಯಲ್ಲಿ ಅಳವಡಿಸಿಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಆದರೆ ಪ್ರತಿನಿತ್ಯ ಮಾಡದೆ ಉತ್ತಮ ದಿನನಿತ್ಯ ಒಂದು ಅರ್ಧ ಗಂಟೆನಾದರೂ ಖಂಡಿತ ಬೇಕು ಒಂದು ಗಂಟೆ ತುಂಬ ಉತ್ತಮ ಕನಿಷ್ಠ ಅರ್ಧ ಗಂಟೆನಾದರೂ ಮಾಡಲೇಬೇಕು ಈಗ ಆಹಾರ ಕ್ರಮದ ಬಗ್ಗೆ ತಿಳಿಸ್ಕೊಟ್ರಿ ಚಟುವಟಿಕೆ ಬಗ್ಗೆ ತಿಳಿಸ್ಕೊಟ್ರಿ ಮುಂದಿನದು ಏನು ಬೇಕು ಮುಂದೆ ದೇಹಕ್ಕೆ ವಿಶ್ರಾಂತಿ ಬೇಕಲ್ವಾ ಗುರುಜಿ ಅವರೇ ಖಂಡಿತ ಬೇಕು ವಿಶ್ರಾಂತಿ ಊಟ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಎಷ್ಟು ಮುಖ್ಯವೋ ವಿಶ್ರಾಂತಿಯೂ ಸಹ ಪ್ರತಿನಿತ್ಯದ ಜೀವನದಲ್ಲಿ ಅಷ್ಟೇ ಮುಖ್ಯ ಎಷ್ಟು ಸಮಯ ವಿಶ್ರಾಂತಿ ಬೇಕಾಗುತ್ತೆ ಇದನ್ನ ಪ್ರಶ್ನೆ ಅಂತ ಕೇಳಿದ್ರೆ ವೀಕ್ಷಕರು ಸಾಕಷ್ಟು ಕಾಲಾವಕಾಶವನ್ನು ತಗೋತಾರೆ ಆದರೆ ದೇಹಕ್ಕೆ ವಿಶ್ರಾಂತಿ ಸುಮಾರು 6 ರಿಂದ 8 ಗಂಟೆಗಳ ಕಾಲ ಸಾಕಾಗುತ್ತೆ ವಿದ್ಯಾರ್ಥಿಗಳು ಗೃಹಿಣಿಯರು ಕೆಲಸಕ್ಕೆ ಹೋಗುವಂತವರು ಅಥವಾ ಕಾರ್ಮಿಕರು ಅವರ ಕೆಲಸಗಳಿಗೆ ಅನುಗುಣವಾಗಿ ಆಹಾರ ಪದ್ಧತಿಗೆ ಅನುಗುಣವಾಗಿ ನಾವು ಅದನ್ನ ಒಂದು 6 ರಿಂದ 8 ಗಂಟೆಗಳ ಕಾಲ ವಿಶ್ರಾಂತಿಯನ್ನು ನಾವು ಹೊಂದಾಣಿಕೆ ಮಾಡ್ಕೊಬಹುದು ಈಗ ಮಕ್ಕಳಿಗೆ ಅಂದ್ರೆ ವಿದ್ಯಾರ್ಥಿಗಳು ಎಷ್ಟು ಸಮಯ ವಿಶ್ರಾಂತಿ ತಗೊಳ್ಳಬೇಕಾಗುತ್ತೆ ವಿದ್ಯಾರ್ಥಿಗಳು ಅಂತಂದ್ರೆ ವಿದ್ಯಾರ್ಥಿಗಳು ಇವಾಗ 1ನೇ ತರಗತಿಯಿಂದ ವಿದ್ಯಾಭ್ಯಾಸವನ್ನು ಶುರು ಮಾಡುವಂತ ಕಾಲದಿಂದ ಬಂದವರು ನಾವು ಈಗ ವಿದ್ಯಾಭ್ಯಾಸ 2 ವರ್ಷ 2.5 ವರ್ಷದಿಂದನೇ ಶುರುವಾಗುತ್ತೆ ಹಾಗಾಗಿ ಆ ಮಕ್ಕಳಿಗೆ ಹೆಚ್ಚಿನ ವಿಶ್ರಾಂತಿ ಅವಶ್ಯಕತೆ ಇರುತ್ತೆ ಇವಾಗ ನಮ್ಮ ಯೋಗ ಆಶ್ರಮಕ್ಕೆ ಎಷ್ಟೊಂದು ಜನ ಬಂದು ಕೇಳ್ತಾರೆ ಮಗುಗೆ 2 ವರ್ಷ ಆಯ್ತು ಯೋಗ ತರಗತಿಗೆ ಸೇರಿಸೋದಾ ಅಂತ ನಾವು 2 ವರ್ಷ ಆಗಿದ್ದಾಗ ಏನು ಮಾಡ್ತಾ ಇದ್ವಿ ಅನ್ನೋದನ್ನ ಪೋಷಕರಾಗಿ ನಾವು ಆಲೋಚನೆ ಮಾಡಲ್ಲ ಇವಾಗ ಯಾವುದೋ ಒಂದು ಫ್ರೇಮ್ ಹಾಕಿಬಿಟ್ಟು ಮಗುಗೆ ಈ ರೀತಿಯಾಗಿ ಆಟ ಆಡಿ ಆಟದ ಮುಖೇನ ಜೀವನವನ್ನ ಕಲಿಯುವಂತ ವಯಸ್ಸಿನಲ್ಲಿ ನಾವು ಅವರಿಗೆ ಹೊರೆ ಮಾಡಬಾರದು ಅವೆಲ್ಲ ವಿಶ್ರಾಂತಿಯಲ್ಲಿ ದೇಹದ ಅಂಗಾಂಗಗಳು ನಿರ್ನಾಳ ಗ್ರಂಥಿಗಳಿಗೆ ಬೆಳವಣಿಗೆಗೆ ಸಾಕಷ್ಟು ಅವಕಾಶ ಇರುತ್ತೆ ಅವರಿಗೆ ವಿಶ್ರಾಂತಿ ಜಾಸ್ತಿ ಬೇಕು ಹಾಗಂದ್ಬಿಟ್ಟು ದೊಡ್ಡ ದೊಡ್ಡ ತರಗತಿಗಳೇ ಬರ್ತಾ ಈಗ 10th ಬಂದ್ರೆ PUC ಬಂದ್ರೆ ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೇನೆ ತುಂಬಾ ಟೆನ್ಷನ್ ಜಾಸ್ತಿ ಅಯ್ಯೋ 8 ಗಂಟೆ ಮಲಗ್ತಾ ಇದೆ ಮಗು 10 ಗಂಟೆ ಮಲಗ್ತಾ ಇದೆ ಅವರನ್ನ ಎಬ್ಸೋದು ಓದ್ಸೋದು ಸಂತೋಷ ಅದೆಲ್ಲ ಮಾಡಬೇಕಾಗಿರತಕ್ಕಂತದ್ದು ಅದು ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ವಿಶ್ರಾಂತಿ ಅವರವರ ಆರೋಗ್ಯಕ್ಕೆ ಅನುಗುಣವಾಗಿ ಬೇಕಾಗುತ್ತೆ ಅಂತ ಒಂದು ಕಠಿಣ ಸಂದರ್ಭದಲ್ಲಿ ಸ್ವಲ್ಪ ಶ್ರಮವಹಿಸಿ ಕೆಲಸ ಮಾಡಬೇಕು ಅಂದಾಗ 5 ಗಂಟೆಗಳ ಕಾಲನಾರು ವಿಶ್ರಾಂತಿ ಬೇಕೇ ಬೇಕು 6 ರಿಂದ 8 ಅಡ್ವೈಸಬಲ್ ದಿನನಿತ್ಯ ಹೀಗೆ ಒಂದೇ ಸಮಯದಲ್ಲಿ ರಾತ್ರಿ ವೇಳೆನೇ ನಿದ್ದೆ ಮಾಡಬೇಕು ಆ ತರ ಏನಾದರೂ ಇದೆಯಾ ಅಥವಾ ಈಗ ಕೆಲವರಿಗೆಲ್ಲ ಶಿಫ್ಟ್ಗಳು ಚೇಂಜ್ ಆಗ್ತಾ ಇರುತ್ತೆ ಅಥವಾ ಕೆಲವರು ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ ಅವರೆಲ್ಲ ಯಾವ ರೀತಿ ಮಾಡಬೇಕು ಗುರುಜಿ ಅವರೇ ಉತ್ತಮ ಪ್ರಶ್ನೆ ನೋಡಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ತುಂಬಾ ಇದೆ ವೈಜ್ಞಾನಿಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ನಿರ್ನಾಳ ಗ್ರಂಥಿಗಳು ಅಂತ ಹೇಳಿ ಏನು ಕರಿತೇವೆ ಅದನ್ನು ಆಧ್ಯಾತ್ಮಿಕವಾಗಿ ನಾವು ಚಕ್ರಗಳು ಅಂತ ಹೇಳಿ ಕರಿತೇವೆ ಅವುಗಳ ಕೆಲಸ ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡೋದು ಸಮಪ್ರಮಾಣದಲ್ಲಿ ಯಾವ ಯಾವ ಭಾಗದಲ್ಲಿ ಹಾರ್ಮೋನ್ಗಳ ಉತ್ಪಾದನೆ ಆಗಬೇಕು ಅದು ಹಾಗೆ ಆಗ್ತಾ ಇದ್ದರೆ ಅದರ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಅಂಗಾಂಗಗಳನ್ನು ಸುರಕ್ಷಿತವಾಗಿ ಆರೋಗ್ಯವಾಗಿ ಇಟ್ಕೊಳ್ಳುತ್ತೆ ಅಂತಹ ನಿರ್ನಾಳ ಗ್ರಂಥಿಗಳು ಏನು ನಾವು ಚಕ್ರಗಳು ಅಂತೀವಿ ಆ ಚಕ್ರಗಳು ಗರಿಷ್ಠ ಮಟ್ಟದಲ್ಲಿ ಕೆಲಸ ಮಾಡುವಂತ ವೇಳೆ ಅಂದರೆ ಸಾಮಾನ್ಯವಾಗಿ ರಾತ್ರಿ 10 ರಿಂದ ಬೆಳಗ್ಗೆ 4 ಅವುಗಳು ಅಂತಹ ಚಟುವಟಿಕೆಯಲ್ಲಿ ತೊಡಗಿದ್ದಾಗ ನಾವು ದೇಹ ಮನಸ್ಸಿಗೆ ಸಂಪೂರ್ಣ ವಿಶ್ರಾಂತಿಯನ್ನು ಕೊಟ್ಟಿದ್ದೆ ಆದರೆ ತಮ್ಮ ಕಾರ್ಯವನ್ನು ತಾವು ಸುಗಮವಾಗಿ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಟೈಮ್ನಲ್ಲಿ ನಾವು ಎದ್ದಿದ್ರೆ ಆ ಚಕ್ರಗಳ ಕಾರ್ಯಾಚರಣೆಗೆ ನಾವು ಅಡೆತಡೆ ಮಾಡಿದಾಗ ಆಗುತ್ತೆ ಹಾಗಾಗಿ ಅದು ಒಂದು ಒಳ್ಳೆಯ ಸಮಯ 10 ರಿಂದ 4 ಈಗ ಶಿಫ್ಟ್ ಅಲ್ಲಿ ಕೆಲಸ ಮಾಡುವವರು ಹೇಗೆ ಶಿಫ್ಟ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಮೂಲಭೂತವಾಗಿ ಮಾತಾಡೋದಾದರೆ ಪ್ರಕೃತಿ ನಿಯಮಕ್ಕೆ ವಿರುದ್ಧ ಆದರೂ ಜೀವನೋಪಾಯಕ್ಕೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅಂತಹ ಒಂದು ಜೀವನ ಕ್ರಮಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನ ನಡೆಸುವಂತಹ ಅನಿವಾರ್ಯತೆ ಇದೆ ಅಂತಹ ಸಂದರ್ಭದಲ್ಲಿ ಈ ಶಿಫ್ಟ್ ಅಂದಾಗ ಈಗ ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ ಅಂದರೆ ಅವರು ಬೆಳಗ್ಗೆ ಹೊತ್ತು ವಿಶ್ರಾಂತಿಯನ್ನು ಅನಿವಾರ್ಯವಾಗಿ ತಗೋಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ರಾತ್ರಿಯ ಪ್ರಶಾಂತತೆ ಅವರಿಗೆ ಬೆಳಗ್ಗೆ ವಿಶ್ರಾಂತಿ ತಗೊಂಡಾಗ ಸಾಮಾನ್ಯವಾಗಿ ಸಿಕ್ಕಲ್ಲ ಆದಷ್ಟು ಅಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ವಿಶ್ರಾಂತಿಯನ್ನು ತಗೋಬೇಕಾಗುತ್ತೆ ಇಲ್ಲಿ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಕೆಲವು ಸರಿ ಹೇಗಾಗುತ್ತೆ ಅಂದರೆ ನಮ್ಮಲ್ಲೂ ತುಂಬ ಜನ ಆ ಥರ ಸಮಸ್ಯೆಯನ್ನು ಇಟ್ಕೊಂಡು ಬಂದಿದ್ದಾರೆ ಈ ವಾರ
ಫಸ್ಟ್ ಶಿಫ್ಟ್ ಇರುತ್ತೆ, ಮುಂದಿನ ವಾರ ಸೆಕೆಂಡ್ ಶಿಫ್ಟ್ ಇರುತ್ತೆ, ಅದ್ರ ಮುಂದಿನ ವಾರ ಜನರಲ್ ಶಿಫ್ಟು, ಅದ್ರ ಮುಂದಿನ ವಾರ ನೈಟ್ ಶಿಫ್ಟು. ಈ ಥರದ್ದು ಇದ್ದಾಗ ಖಂಡಿತ ಆರೋಗ್ಯದ ಏರುಪೇರು ಖಂಡಿತ ಆಗುತ್ತೆ. ಯಾಕೆಂದರೆ ಈಗಾಗಲೇ ನಾನು ಕೆಲವು ವಿಚಾರಗಳು ಜೈವಿಕ ಗಡಿಯಾರದ ಬಗ್ಗೆ ನಾವು ಮಾತಾಡಿದ್ವಿ, ಆಹಾರದ ಪದ್ಧತಿ ಬಗ್ಗೆ ಮಾತಾಡ್ತಾ. ಆ ಜೈವಿಕ ಗಡಿಯಾರ ತನ್ನದೇ ಆದಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಅದಕ್ಕೆ ವಿಶ್ರಾಂತಿ ಬೇಕು, ಯಾವ ಸಂದರ್ಭದಲ್ಲಿ ಅದು ರಸಗಳ ಉತ್ಪಾದನೆಯನ್ನು ಮಾಡಬೇಕು, ಜೀರ್ಣಾಂಗಕ್ಕೆ ಯಾವಾಗ ಶಕ್ತಿ ಕೊಡಬೇಕು, ಹೃದಯಕ್ಕೆ ಯಾವಾಗ ಕೊಡಬೇಕು, ತನ್ನದೇ ಆದಂಥ ಒಂದು ವೇಳಾಪಟ್ಟಿ ಇರುತ್ತೆ. ಆ ವೇಳಾಪಟ್ಟಿಗೆ ಅನುಸಾರವಾಗಿ ಅದು ಕೆಲಸ ಮಾಡ್ತಾ ಇದ್ದಾಗ ನಾವು ಈಗ ಉದಾಹರಣೆಗೆ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅದು ಆ ಒಂದು ಜೈವಿಕ ಗಡಿಯಾರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಆದರೆ ಸತತವಾಗಿ ನಾವು ಅದನ್ನೇ ಮಾಡ್ತಾ ಹೋದರೆ ಅದು ತಾನಾಗೆ ಅನುಸರಿಸ್ತಾ ಬರುತ್ತೆ. ಓ, ಇವರು ಬೆಳಗ್ಗೆ ವಿಶ್ರಾಂತಿಯನ್ನು ತಗೊಳ್ಳೋದು, ರಾತ್ರಿ ಕೆಲಸವನ್ನು ಮಾಡೋದು, ನಾನೇ ಅವರಿಗೆ ಅನುಸರಿಸ್ಕೊಂಡು ಹೋಗಬೇಕು ಅಂತ ತನ್ನ ವೇಳಾಪಟ್ಟಿಯನ್ನು ತಾನೇ ಬದಲಾವಣೆ ಮಾಡಿಕೊಳ್ಳುತ್ತೆ. ಮಾಡಿಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಒಂದು ವಾರ 10 ದಿನ ಅದೆಲ್ಲ ಅನುಸರಿಸ್ತಾ ಬರೋ ಹೊತ್ತಿಗೆ ಮತ್ತೆ ನೀವು ಶಿಫ್ಟ್ ಚೇಂಜ್ ಮಾಡ್ತೀರ, ಅದು ಮತ್ತೆ ನಿಮ್ಮನ್ನು ಅನುಸರಿಸಬೇಕು. ಅದು ಅನುಸರಿಸ್ತಾ ಹೋಗುತ್ತೆ. ನೀವು ಪದೇ ಪದೇ ಬದಲಾವಣೆಯನ್ನು ಮಾಡ್ತಾ ಇದ್ದಾಗ ಅದಕ್ಕೆ ನೀವು ಸಾಕಷ್ಟು ಗೊಂದಲವನ್ನು ಉಂಟು ಮಾಡಿದಾಗುತ್ತೆ. ಆ ಗೊಂದಲಗಳಿಂದ ಆ ಹಾರ್ಮೋನುಗಳ ರಸಗಳ ಉತ್ಪಾದನೆಯಲ್ಲಿ ಏರುಪೇರಾದಾಗ ಸಹಜವಾಗಿ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಯಾವುದಾದ್ರೂ ಅಂದರೆ ಧ್ಯಾನ ಈ ಥರದ್ರಿಂದ ತಕ್ಕ ಮಟ್ಟಿಗೆ ಏನಾದರೂ ಸುಧಾರಿಸ್ಬೋದಾ? ಈಗ ನೀವು ಹೇಳಿದ್ದೇನೆ ಹೇಳೋದಾದರೆ ತಕ್ಕ ಮಟ್ಟಿಗೆ ಸುಧಾರಿಸಬಹುದೇ ವಿನಃ ಅದು ಶಾಶ್ವತ ಪರಿಹಾರ ಅಲ್ಲ. ಶಿಫ್ಟ್ಗಳಲ್ಲಿ ಈ ಥರ ವಿಶ್ರಾಂತಿಯಲ್ಲಿ ಏರುಪೇರು ಆಗುವಂತಹ ಹಲವಾರು ಜನರಲ್ಲಿ ಮೂಲಭೂತವಾಗಿ ಕಾಡುವಂತಹ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು. ಮಲಬದ್ಧತೆ, ತಲೆನೋವು, ಮೈಗ್ರೇನು, ಆಜ್ಞಾಚಕ್ರ ಮತ್ತು ಮಣಿಪುರಿ ಚಕ್ರ, ಸ್ವಾದಿಷ್ಠಾನ ಚಕ್ರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಾಕಷ್ಟು ಪ್ರಮಾಣದಲ್ಲಿ ಅಂಥವರಲ್ಲಿ ಕಂಡುಬರುತ್ತೆ. ಆ ಚಕ್ರಗಳ ಬಗ್ಗೆ ಮುಂದಿನ ವಿಚಾರಗಳು ಬಂದಾಗ ಅದರ ಬಗ್ಗೆ ಕೂಲಂಕುಷವಾಗಿ ಮಾತಾಡೋಣ. ಆ ಏರುಪೇರು ಸಹಜವಾಗುತ್ತೆ. ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯಲ್ಲ. ಅದಕ್ಕೆ ನಾವು ಹೈಡ್ರೋಥೆರಪಿ ಅಂತಲೇ ಒಂದು ಚಿಕಿತ್ಸಾ ವಿಧಾನ ಇದೆ. ಯಾರು ನೀರು ಕುಡಿಬೇಕು, ಎಷ್ಟು ಕುಡಿಬೇಕು, ಯಾಕೆ ಕುಡಿಬೇಕು, ಹೇಗೆ ಕುಡಿಬೇಕು, ಅದರಲ್ಲಿ ವಿಧಾನಗಳು ಏನೇನಿದೆ, ಚಾರ್ಜ್ಡ್ ವಾಟರ್ಸು, ಕಲರ್ಡ್ ವಾಟರ್ಸು, ಆ ಥರ ಸಾಕಷ್ಟು ವಿಚಾರಗಳನ್ನು ನಾವು ಆ ಒಂದು ವಿಷಯ ಬಂದಾಗ ಚರ್ಚೆ ಮಾಡೋಣ. ಆದರೆ ವಿಶ್ರಾಂತಿಗೆ ಸಂಬಂಧಪಟ್ಟಾಗೆ ಹೇಳೋದಾದರೆ ನಿರ್ದಿಷ್ಟ ಕಾಲದಲ್ಲಿ ವಿಶ್ರಾಂತಿಯನ್ನು ಪಡೆಯೋದು ತುಂಬ ಒಳ್ಳೆಯದು. ಆದಷ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡ್ರೆ ಹೆಚ್ಚು ಕಾಲ ಉತ್ತಮ ಆರೋಗ್ಯವನ್ನು ಇಟ್ಕೋಬಹುದು. ಗುರುಜಿಯವರೇ, ಇಷ್ಟೋ ತನಕ ಎಷ್ಟು ನಿದ್ದೆ ಮಾಡಬೇಕು, ಯಾವ ಸಮಯದಲ್ಲಿ ನಿದ್ದೆ ಮಾಡಬೇಕು ಅಂತ ತಿಳಿಸಿದ್ರಿ. ಇನ್ನು ನಿದ್ದೆ ಮಾಡೋಕ್ಕೂ ಮುಂಚೆ ಏನಾದರೂ ಪ್ರಿಪ್ರೇಷನ್ಸ್ ಇದೆಯಾ, ಹೇಗೆ ಮಾಡಬೇಕು ಅನ್ನೋದೇನಾದರೂ ತಿಳಿಸ್ಕೊಡ್ತೀರಾ ಸ್ವಲ್ಪ? ನಿದ್ದೆ ಮಾಡೋದಕ್ಕೆ ಪ್ರಿಪ್ರೇಷನ್ನು ಅಂತಂದರೆ ನಿದ್ದೆ ಮಾಡೋದಕ್ಕೆ ಕನಿಷ್ಠ ಒಂದು 90 ನಿಮಿಷಗಳ ಮುಂಚೆ ಆಹಾರ ಸೇವನೆ ಮುಗಿದಿರಬೇಕು. ಊಟ ಮಾಡಿ ಕೈ ತೊಳೆದ ತಕ್ಷಣ ಮಲಗ್ತಕ್ಕಂಥದ್ದು ಉತ್ತಮ ಪದ್ಧತಿ ಅಲ್ಲ. ಆಮೇಲೆ ನಿದ್ದೆನಲ್ಲಿ ಇನ್ನೊಂದು ನೀವು ಗಮನಿಸಿರಬಹುದು, 6-8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಹಾಗೆ ಅಂತ ಮಾತಾಡಿದ್ವಿ. ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಕೆಲವು ಸಂದರ್ಭದಲ್ಲಿ ನೀವು ಶನಿವಾರನೋ ಭಾನುವಾರನೋ ಮತ್ತಾವುದೋ ರಜಾದಿನಗಳಲ್ಲಿ ನಿದ್ದೆ ನಿಮಗೆ ಪ್ರತಿನಿತ್ಯ ಎದ್ದು ಎಷ್ಟೊತ್ತಿಗೆ ಅಭ್ಯಾಸ ಆಗಿರುತ್ತೋ ಅವಾಗ ಜೈವಿಕ ಗಡಿಯಾರ ನಿಮಗೆ ಎಚ್ಚರವನ್ನು ಮಾಡುತ್ತೆ. ಆದ್ರೂ ಕಣ್ಣು ಮುಚ್ಚಿ ಮಲಗಿರ್ತೇವೆ. ಎಷ್ಟೊತ್ತು? 2 ನಿಮಿಷ 5 ನಿಮಿಷ ಅಂದ್ಕೊಂಡವರು ಗಂಟೆಗಟ್ಟಲೆ ಮಲಗಿರ್ತೇವೆ. ಉದಾಹರಣೆಗೆ ಒಂದು 10 ಗಂಟೆಗಳ ಕಾಲ ನೀವು ನಿದ್ದೆ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ ಆವತ್ತಿನ ದಿನ ನೀವು ಎದ್ದ ನಂತರ ನೀವು ಎಷ್ಟೇ ಫ್ರೆಶ್ ಆಗಿ ಸ್ನಾನ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಿ ಎಲ್ಲ ಕೂತ್ಕೊಂಡ್ರೂ ನಿಮಗೆ ತೂಕುಡಿಕೆ ಬರ್ತಾಯಿರುತ್ತೆ. ಇಡೀ ದಿನ ಆ ಕಳಿಕೆ ತೂಕುಡಿಕೆ, ಸುಮ್ಮನೆ ಏನೋ ಟಿ ವಿ ನೋಡೋಣ, ಎಲ್ಲರೂ ಹೋಗೋಣ ಅಂದರೆ ಅಯ್ಯೋ ಇವತ್ತು ಬೇಡ ಅಂತ ಆಲಸ್ಯ ಜಾಸ್ತಿ ಆಗುತ್ತೆ. ಇದು ನಿದ್ದೆ ಜಾಸ್ತಿಯಾಗಿ ಬರುವಂತಹ ಆಲಸ್ಯ. ನಿದ್ದೆ ಮಾಡಿ ಮಾಡಿ ಸುಸ್ತಾಗಿ ಮತ್ತೆ ನಿದ್ದೆ ಬರೋದು. ಅದು ಯಾರೋ ಒಬ್ಬರು ಒಂದು ನಗೆ ಹನಿನಲ್ಲಿ ಹೇಳಿದರು, ಯಾಕಪ್ಪ ಮಲಗಿದೆಯಾ ಅಂದರೆ ನಿದ್ದೆ ಮಾಡಿ ಮಾಡಿ ತುಂಬ ಸುಸ್ತಾಗಿತ್ತು ಅದಕ್ಕೆ ರೆಸ್ಟ್ ತೊಗೋತಾ ಇದ್ದೀನಿ ಅಂತ. ಹಾಗಾಗುತ್ತೆ. ಈಗ ಮನೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇರುತ್ತೆ ಅಥವಾ ನೀವೇ ಯಾವುದೋ ಒಂದು ಮದುವೆ ಮುಂಜಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರುತ್ತೆ, ಅಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ನಿದ್ದೆ ಮಾಡೋದಕ್ಕಿಂತ ಒಂದು 1/2 ಗಂಟೆನೋ 1 ಗಂಟೆನೋ ಮುಂಚೆನೇ ಎದ್ದಿರ್ತೀರ. ಏನಕ್ಕೆ ಅಂದರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂತಹ ಒಂದು ಮಾನಸಿಕ ಸಿದ್ಧತೆ ನಿಮಗೆ ಎಚ್ಚರ ಮಾಡಿರುತ್ತೆ. ಯಾವುದೋ ಒಂದು ಟೂರ್ ಹೋಗಬೇಕು, ಆ ಪ್ರವಾಸದ ಒಂದು ಆಸೆ, ಅಲ್ಲಿ ಹುಮ್ಮಸ್ಸು ಏನಿರುತ್ತೆ ಅದು ನಿಮಗೆ ಆ ನಿದ್ದೆಯನ್ನು ಬಿಟ್ಟು ಎಚ್ಚರವನ್ನು ಮಾಡುತ್ತೆ. ಆ ಇಡೀ ಪ್ರವಾಸ ಅಥವಾ ಇಡೀ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚಿನ ಚಟುವಟಿಕೆಯಿಂದ ಭಾಗವಹಿಸಿರ್ತೀರ.
ಹತ್ತು ಗಂಟೆಗಳ ಕಾಲ ನಿದ್ದೆ ಮಾಡಿದ ದಿನ ಆ ಒಂದು ಚಟುವಟಿಕೆ ಇರಲ್ಲ, ಆಲಸ್ಯ ಜಾಸ್ತಿ ಆಗುತ್ತೆ. ಅಂದರೆ ಹೆಚ್ಚಾದರೆ ಯಾವುದೂ ತೊಂದರೆ ಆಗುತ್ತೆ, ಅತಿಯಾದರೆ ಅಮೃತನು ವಿಷ ಅಂತೀವಲ್ಲ ಹಾಗೆ. ಹಾಗೆ ನಿದ್ದೆಗೆ ತನ್ನದೇ ಆದಂಥ ಕ್ರಮವನ್ನು ನಾವು ಇಟ್ಟುಕೊಂಡ ನಂತರ ಊಟ ಮಾಡಿದ 90 ನಿಮಿಷಗಳ ಕಾಲ ಒಂದು ವಿರಾಮವನ್ನು ಕೊಟ್ಟು ಆನಂತರ ನಿದ್ದೆಗೆ ಹೋಗ್ತಕ್ಕಂಥದ್ದು ಒಳ್ಳೆಯ ಕ್ರಮ ಒಂದನೇದು. ಎರಡನೇದು ಆ 90 ನಿಮಿಷ ಏನು ಮಾಡಬೇಕು, ಊಟ ಮಾಡಿಬಿಟ್ಟು ತಟ್ಟೆ ಪಕ್ಕಕ್ಕೆ ಇಟ್ಬಿಡೋದು, ಆರಾಮಾಗಿ ಟಿ ವಿ ನೋಡ್ತಾ ಕೂತಿರೋದು, ಎದ್ದು ಸ್ವಲ್ಪ 4-5 ಹೆಜ್ಜೆ ಓಡಾಡಬೇಕು, ಕನಿಷ್ಠ ಒಂದು 200 ಹೆಜ್ಜೆ ಓಡಾಟವನ್ನು ಮಾಡಬೇಕು ರಾತ್ರಿ ಊಟ ಆದ ನಂತರ ಅಂತ ಹೇಳಿ ಆಯುರ್ವೇದ ಹೇಳುತ್ತೆ. ಏನಕ್ಕೆ ಅಂದ್ರೆ ಅವಾಗ ಆ ಜೀರ್ಣಕ್ರಿಯೆಗೆ ನಮ್ಮ ಒಳಾಂಗಣ ಅಂಗಾಂಗಗಳನ್ನು ನಾವು ತಯಾರಿ ಮಾಡ್ತೇವೆ. ಚಟುವಟಿಕೆಯಿಂದ ಕೂಡಿರಬೇಕು, ತಿಂದ ತಕ್ಷಣ ಹಾಗೇ ಮಲಗಬಾರ್ದು. ಆಮೇಲೆ ಮತ್ತೆ ಹೇಳಿದೆ ಊಟದ ಬಗ್ಗೆ ಮಾತಾಡ್ತಾ ಮಾತಾಡಿದ್ವಿ, ಊಟ ಆಗಿ 20 ನಿಮಿಷಗಳ ನಂತರ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿರಿ ಅಂತ. ಮತ್ತೆ ಹಾರ್ಟ್ ಸಂಬಂಧಪಟ್ಟ ಸಮಸ್ಯೆಗಳು, ಶೀತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾರಿಗೆ ಇರುತ್ತೆ ಅಂತಹ ವ್ಯಕ್ತಿಗಳು ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಬಿಸಿ ನೀರನ್ನು ಕುಡಿದು ಮಲಗತಕ್ಕಂಥದ್ದು ತುಂಬ ಒಳ್ಳೆಯ ಕ್ರಮ. ಅದು ಹೈಡ್ರೋಥೆರಪಿನಲ್ಲಿ ಅದರ ಬಗ್ಗೆ ನಾವು ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಆದರೂ ಈಗ ನಿದ್ದೆಗೆ ಬಂದಿದ್ದರಿಂದ ಆ ನಿದ್ದೆ ಬರುವ ಮುನ್ನ ಒಂದು ಲೋಟ ಬಿಸಿ ನೀರನ್ನು ಕುಡಿದು ಮಲಗಿದ್ರೆ, ಎಲ್ಲರೂ ಅದೇ ಥರ ಮಾಡಿದ್ರೆ ತುಂಬ ಒಳ್ಳೆಯದೇ, ಆದರೆ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಶೀತ ಸಮಸ್ಯೆಗಳಿಂದ ಬಳಲ್ತಾ ಇರತಕ್ಕಂಥವ್ರು ಈ ಒಂದು ಅಭ್ಯಾಸವನ್ನು ಇಟ್ಕೊಂಡ್ರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಒಂದು ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿ ಚಿಂತಾರಹಿತವಾದ ನಿದ್ದೆಯನ್ನು ಮಾಡಬೇಕು. ಅವತ್ತಿನ ಮಟ್ಟಿಗೆ ಭಗವಂತ ಕೊಟ್ಟಂತಹ ಜೀವನವನ್ನು ನೀವು ಸಮರ್ಪಕವಾಗಿ ಮುಗಿಸಿದ್ದೀರಾ. ಅಂದರೆ ಯೋಚನೆ ಏನು ಮಾಡಬಾರ್ದು, ಏನು ಯೋಚನೆ ಮಾಡಬಾರ್ದು, ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ಅವತ್ತಿನ ಜೀವನವನ್ನು ಭಗವಂತ ಏನು ಕೊಟ್ಟಿದ್ರು ಅದನ್ನು ನಾವು ಮಾಡಾಗಿದೆ. ಹಾಗಾಗಿ ಯೋಚನೆ ಯಾಕೆ ಬೇಕು, ಚಿಂತಾಮುಕ್ತ ನಿದ್ದೆ ತುಂಬ ಒಳ್ಳೆಯದು. ಇಲ್ಲ ಮಲಗಿಬಿಡೋದು, ಬೆಳಗ್ಗೆಯಿಂದ ಏನಾಯಿತು ಅಂತ ಜ್ಞಾಪಿಸ್ಕೊಳ್ಳೋದು, ಯಾರಿಗೇನು ಸುಳ್ಳು ಹೇಳಿದೆ, ನಮ್ಮ ಬಾಸ್ ಹತ್ರ ಏನು ಮಾತಾಡಿದೆ, ಮನೆಯಲ್ಲಿ ಏನಾಯಿತು, ನಾಳೆ ಏನಾಗಬೇಕು, ಇದೇ ಮಾಡ್ಕೊತ ಮಲಗಿದ್ರೆ ನಿದ್ದೆ ಬರಲ್ಲ. ಎಷ್ಟೋ ಜನ ಬರ್ತಾರೆ ನಿದ್ದೆ ಬರಲ್ಲ. ಯಾಕೆ ನಿದ್ದೆ ಬರಲ್ಲ ಅಂದರೆ ನಿದ್ದೆ ಮಾಡೋ ಟೈಮ್ನಲ್ಲಿ ನಿದ್ದೆ ಮಾಡಲ್ಲ, ಅದೊಂದನ್ನು ಬಿಟ್ಟು ಬಾಕಿದೆಲ್ಲ ಮಾಡ್ತಾ ಇರ್ತಾರೆ. ಇಲ್ಲ ಅಂದರೆ ಟಿ ವಿ ನೋಡ್ತಾ ಕೂತ್ಬಿಡೋದು, ಟಿ ವಿನಲ್ಲಿ ಯಾವುದೋ ಕಾರ್ಯಕ್ರಮ ಬರ್ತಾ ಇರುತ್ತೆ, ಆನಾಗಿರುತ್ತೆ, ಇವ್ರು ನೋಡ್ತಾ ಇರ್ತಾರೆ, ಯೋಚನಾ ಲಹರಿ ಎಲ್ಲೋ ಹೋಗ್ತಾ ಇರುತ್ತೆ. ಈ ಥರ ಆಗ್ತಾ ಇದ್ದಾಗ ಅದು ಸಾಕಷ್ಟು ರೀತಿಯಲ್ಲಿ ನಿದ್ದೆಗೆ ಭಂಗವಾಗುತ್ತೆ. ಹಾಗೆ ಮಾಡಬಾರ್ದು. ಯೋಚನಾರಹಿತ ನಿದ್ದೆ ಅಂತ ಹೇಳ್ತೀರಾ? ಖಂಡಿತ. ಯೋಚನಾರಹಿತ ನಿದ್ದೆ ಅಂದರೆ ಮನಸ್ಸಿಗೆ ಸಂಬಂಧಪಡುತ್ತೆ ಅದನ್ನು ಅಲ್ವಾ ಗುರುಗಳೇ? ಹೌದು ಹೌದು ಹೌದು. ಅಂದರೆ ಅದು ಇವಾಗ ಮಾನಸಿಕ ಆರೋಗ್ಯಕ್ಕೆ ಶಿಫ್ಟ್ ಆಗ್ತಾ ಇದೆ, ದೈಹಿಕ ಆರೋಗ್ಯದಿಂದ ಅದು ಮಾನಸಿಕ ಆರೋಗ್ಯಕ್ಕೆ ಶಿಫ್ಟ್ ಆಗ್ತಾ ಇದೆ. ಅಂದರೆ ಇದು ಮುಂದಿನ ಚಾಪ್ಟರ್, ಮುಂದಿನ ಪಾಠ, ಮುಂದಿನ ಚಾಪ್ಟರ್ ಆಗ್ತಿದೆ. ಸೊ ಇವಾಗ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ಹಾಗಾದರೆ ತಿಳಿಸ್ಕೊಡ್ತೀರಾ ಗುರುಜಿಯವರೇ? ಖಂಡಿತ. ಮಾನಸಿಕ ಆರೋಗ್ಯ ಅಂದರೆ ಚಿಂತೆಗಳಿಂದ ಮುಕ್ತವಾಗಿರ್ತಕ್ಕಂಥ ಮನಸ್ಸು ಅಂತ ಒಂದು ಚಿಕ್ಕದಾಗಿ ಹೇಳೋದಾದರೆ ನಾವು ಆ ಥರ ಅರ್ಥ ಮಾಡ್ಕೋಬೋದು. ಚಿಂತೆಗಳಿಂದ ಮುಕ್ತವಾಗಿರೋದು ಅಂದ್ರೇನು, ಯಾವುದೇ ವಿಚಾರಗಳು ಬಂದಾಗ ಚಿಂತೆಗಳನ್ನು ಮಾಡದೇ ಇರೋದು. ಇದು ವೀಕ್ಷಕರಿಗೂ ಕಾಡುವಂಥ ಪ್ರಶ್ನೆ, ಹೇಳೋದಕ್ಕೆ ತುಂಬ ಸುಲಭವಾಗಿರುತ್ತೆ, ಸರಳವಾಗಿರುತ್ತೆ. ಈಗ ನಿಮ್ಮನ್ನೇ ಕೇಳ್ತೀನಿ, ಚಿಂತೆ ಯಾವಾಗ ಬರುತ್ತೆ ನಿಮಗೆ? ಎಲ್ಲ ಸಮಯದಲ್ಲೂ ಚಿಂತೆ, ಏನು ಮಾಡೋದು, ಮುಂದೆ ಏನು ಮಾಡೋದು, ಹೀಗೆ ಯಾವಾಗಲೂ ಚಿಂತೆ ಇದ್ದೇ ಇರುತ್ತೆ ಅಲ್ವಾ? ಚಿಂತೆ ಇಲ್ಲದೇ ಇದ್ದಿದ್ದು ಯಾರಿಗೆ ಗುರುಜಿಯವರೇ? ಏನಾದರೂ ಒಂದು ಚಿಂತೆ ನಾವು ಮಾಡ್ತಾನೇ ಇರ್ತೀವಿ, ಅದನ್ನು ತೆಗೆದು ಹಾಕೋದನ್ನು ಬಹಳ ಕಷ್ಟ ಆಗುತ್ತೆ. ಅದರಿಂದ ಹೇಗೆ ಹೊರಗೆ ಬರಬಹುದು? ಹೇಗೆ ಹೊರಗೆ ಬರೋದು ಅನ್ನೋದು ಹೇಳ್ತೀನಿ. ನಾನು ಕೇಳ್ತಾ ಇರತಕ್ಕಂಥದ್ದು, ಯಾವುದೇ ಸಮಸ್ಯೆಗಳು ಬಂದಾಗ ಚಿಂತೆಗಳು ಬರುತ್ತೆ, ಹೌದಾ? ಸೊ ಚಿಂತೆ ಸಮಸ್ಯೆ ಒಂದಕ್ಕೊಂದು ಬೆಸ್ಕೊಂಡಿರ್ತಕ್ಕಂಥ ಒಂದು ವಿಚಾರ. ಸಮಸ್ಯೆಗಳು ಇಲ್ಲದೇ ಇದ್ರೆ ಚಿಂತೆ ಇರಲ್ಲ, ಹೌದಾ? ಹೌದು. ಅದ್ರ ಬಗ್ಗೆ ಏನು ಅನುಮಾನ ಇಲ್ವಲ್ಲ? ಇಲ್ಲ. ಸರಿ, ಈಗ ಯಾವುದೋ ಒಂದು ವ್ಯಕ್ತಿಗೆ ಯಾವುದೋ ಒಂದು ಸಮಸ್ಯೆ ಬಂತು ಅಂದ್ಕೊಳ್ಳಿ. ಗೃಹಿಣಿಯರಿಗೆ ಬರ್ತಕ್ಕಂಥ ಸಮಸ್ಯೆ ಬೇರೆ ಇರಬಹುದು, ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಬೇರೆ, ಕೂಲಿ ಕಾರ್ಮಿಕರಿಗೆ ಬೇರೆ, ಅವರವರದೇ ಆದಂತಹ ಒಂದು ಚಿಂತೆಗಳು ಇರುತ್ತೆ. ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ ಅಂತ ಹೇಳ್ತೀವಲ್ಲ ಹಾಗೆ, ಅವರವರ ಜೀವನದಲ್ಲಿ ಅವರವರಿಗೆ ತಕ್ಕಂಥ ಒಂದು ಚಿಂತೆಗಳು ಬರುತ್ತೆ. ಈ ಚಿಂತೆಗಳು ಬಂದಾಗ ಆ ಚಿಂತೆಯ ಹಿಂದೆ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗೆ ಚಿಂತೆ ಬರೋದು. ಸಮಸ್ಯೆ ಬಂದಾಗ, ಇವಾಗ ನಿಮಗೇನೆ ಯಾವುದೋ ಒಂದು ಸಮಸ್ಯೆ ಬಂದಿದೆ ಅಂತ ಅಂದ್ಕೊಳ್ಳಿ, ಸಮಸ್ಯೆ ಯಾವುದಾದ್ರೂ ಇರಲಿ, ಆ ಸಮಸ್ಯೆಗೆ ಎರಡೇ ಉತ್ತರ, ಪರಿಹಾರ ಇದೆ ಅಥವಾ ಇಲ್ಲ, ಹೌದಾ? ಹೌದು. ಮೂರನೇದೇನಾದರೂ ಇದೆಯಾ ಸಾಧ್ಯತೆಗಳು? ಇಲ್ಲ. ಇಲ್ಲ. ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಇದೆ ಅಂತಾದರೆ
ಆ ಪರಿಹಾರ ನಿಮಗೆ ನಿಮ್ಮ ಕುಟುಂಬದ ಸದಸ್ಯರ ಮೂಲಕ ದೊರಕಬಹುದು, ನೆರೆಹೊರೆಯವರ ಮೂಲಕ ದೊರಕಬಹುದು, ಅಥವಾ ಇನ್ಯಾವುದೇ ಒಂದು ವ್ಯಕ್ತಿಯ ವಸ್ತುವಿನ ಘಟನೆಯ ರೂಪದಲ್ಲಿ ದೊರಕಬಹುದು. ಆದರೂ ಪರಿಹಾರ ಇದೆ. ಪರಿಹಾರ ಇದೆ ಅಂದ ಮೇಲೆ ಚಿಂತೆ ಯಾಕೆ ಮಾಡಬೇಕು? ಅವಶ್ಯಕತೆ ಇಲ್ವಾ? ಪರಿಹಾರ ಇಲ್ಲ ಅಂತಾದರೆ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿನೂ ಯಾವುದೇ ಕಾರಣಕ್ಕೂ ಅದಕ್ಕೆ ಪರಿಹಾರ ಇಲ್ಲ ಅಂತಲೇ ತೀರ್ಮಾನ ಆದಮೇಲೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಚಿಂತೆ ಮಾಡಿದ್ರೂ ಅದಕ್ಕೆ ಪರಿಹಾರ ಇಲ್ಲ. ಪರಿಹಾರ ಇದ್ರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಪರಿಹಾರ ಇಲ್ಲದೇ ಇದ್ರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂದಾಗ ಯಾವುದೇ ಸಮಸ್ಯೆಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಕಾರ್ಯಕ್ರಮದ ಕಾಲಾವಕಾಶ ಮುಗಿತಾ ಬಂತು. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಜಿಯವರೇ? ವೀಕ್ಷಕರೇ, ಇಷ್ಟೊತ್ತು ಏನನ್ನು ನಾವು ಮಾತಾಡಿದ್ದೇವೆ ಆ ಒಂದು ಪದ್ಧತಿಯನ್ನು ನೀವು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಚಟುವಟಿಕೆಯಿಂದ ಇರಿ, ಕಾಲಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಿ, ಸಾಕಷ್ಟು ವಿಶ್ರಾಂತಿಯನ್ನು ತಗೊಳ್ಳಿ, ಚಿಂತಾಮುಕ್ತವಾಗಿರ್ತಕ್ಕಂತಹ ನಿದ್ದೆಯನ್ನು ಮಾಡಿ. ಇಷ್ಟಾಗಿನೂ ಇನ್ನೇನಾದರೂ ಚಿಂತೆಗಳು ಬಂದರೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡೋಣ. ಬಸವಾ ಟಿವಿ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಚಟುವಟಿಕೆ ಹಾಗೂ ನಿದ್ರೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಗುರುಜೀರವರು ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಿರಂತರವಾಗಿ ನೋಡುತ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, ಮೂರನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹಾರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455555. ಇಮೇಲ್ ವಿಳಾಸ omevakendra@gmail.com. ವೆಬ್ಸೈಟ್ ವಿಳಾಸ www.omsevakendra.org. ಬಸವ